Welcome back guys. So in this video, we are going to talk about bubble sort. So in the first video, I am going to talk about bubble sort algorithm. In the second video, I am going to implement C programming. In this video, I am going to C programming code. I am going to optimize. So optimize is what we so that is a run. That is the space. This is what we are going to do. So this is a run. So in the test case, this is a run. Bubble sort. But that is why in this programming video, I am going to mention it. But in this video, I am going to optimize. So in the extra lines add ಮಾಡಬೇಕಾಗಿರುತ್ತೆ ಇದೆ ಕೋಡ್ ಗೆ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನ ಹಿಂದಿನ ವಿಡಿಯೋದಲ್ಲಿ ಬರ್ದಿದ್ವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಆ ವಿಡಿಯೋ ನೋಡಿರೋರಿಗೆ ಇಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಒಂದು ಎರಡು ಮೂರು ಲೈನ್ ಜಾಸ್ತಿ ಆಗುತ್ತೆ ಸೊ ಅದು ಏನು ಆ್ಯಡ್ ಮಾಡಬೇಕು ಯಾಕೆ ಆ್ಯಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ ಸೊ ಸ್ಟಾರ್ಟ್ ಮಾಡೋದಾದರೆ ಸೊ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ನಾವು ಸೊ ಒಂದು ಎಕ್ಸಾಂಪಲ್ ಇದೆ ಆಯಿತಾ ಸೊ ಇವಾಗ ಒಂದು ಫಾರ್ ಎಕ್ಸಾಂಪಲ್ 2 1 3 4 ಅನ್ನೋ ಒಂದು ಅರೇ ಇದೆ ಸೊ ಈ ಅರೇನ ನಾನು ಸಾರ್ಟ್ ಮಾಡಬೇಕು ಬಬಲ್ ಸಾರ್ಟ್ ಯೂಸ್ ಮಾಡಿ ಅವಾಗ ಏನು ಮಾಡ್ತೀನಿ ನಾನು ಸೊ ಫಸ್ಟ್ ಆಫ್ ಆಲ್ 2 1 3 4 ಸೊ 2 1 3 4 ಟೂ ಮತ್ತು ಒನ್ನ ಕಂಪೇರ್ ಮಾಡ್ತೀನಿ ಸೊ ಕಂಪೇರ್ ಮಾಡಿದಾಗ ಏನಾಗುತ್ತೆ 2 ದೊಡ್ಡದು ಸೊ ಅದಕ್ಕೋಸ್ಕರ 2ನ ನಾನು ಸ್ವ್ಯಾಪ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ 1 2 3 4 ಅಂತ ಇರುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ 2 ಮತ್ತು 3ನ ಕಂಪೇರ್ ಮಾಡ್ತೀನಿ ಸೊ ಇವೆರಡನ್ನ ಕಂಪೇರ್ ಮಾಡಿದಾಗ ಯಾವುದೇ ರೀತಿ ಚೇಂಜ್ ಇಲ್ಲ ಸೊ ನೆಕ್ಸ್ಟ್ ಕಂಪ್ಯಾರಿಷನ್ಗೆ ಹೋಗುತ್ತೆ ಸೊ 3 4 ಯಾಕೆ ಚೇಂಜ್ ಇಲ್ಲ ಇಲ್ಲಿ ಚೇಂಜ್ ಯಾಕೆ ಇಲ್ಲ ಅನ್ನೋದಾದರೆ 2 ಮತ್ತು 3 ಆಲ್ರೆಡಿ ಸಾರ್ಟೆಡ್ ಇದೆ ಸೊ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡ್ತಿರೋದು ಆಯಿತಾ ಸೊ ಹಂಗೆ ನೋಡೋದಾದರೆ ನೆಕ್ಸ್ಟ್ ಏನು ಮಾಡ್ತೀನಿ 3 ಮತ್ತು 4 ಚೆಕ್ ಮಾಡ್ತೀನಿ ಇಲ್ಲೂ ಸಹ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂದರೆ 3 ಮತ್ತು 4 ಆಲ್ರೆಡಿ ಸಾರ್ಟೆಡ್ ಥರ ಇದೆ ಅಂದರೆ 3 ಚಿಕ್ಕದೇ ಇದೆ 4ಕ್ಕಿಂತ ಸೊ ಅದಕ್ಕೆ ಏನಾಗುತ್ತೆ ಈಗ 4 ಬಬಲ್ ಆಗುತ್ತೆ ಸೊ 4 ಇಲ್ಲಿಗೆ ಇದಾಯಿತು ಅಂತ ಅಂದ್ಕೊಳ್ಳಿ ಸೊ ನೆಕ್ಸ್ಟು ಬರೀ ಇವಿಷ್ಟನ್ನ ಮಾತ್ರ ನೋಡಬೇಕಾಗಿರೋದು 1 2 3ನ ಮಾತ್ರ ಸರಿನಾ ಸೊ ನೆಕ್ಸ್ಟ್ ಏನು ಮಾಡ್ತೀನಿ 1 ಮತ್ತು 2ನ ಚೆಕ್ ಮಾಡ್ತೀನಿ ಓಕೆ ನೆಕ್ಸ್ಟು 2 ಮತ್ತು 3ನ ಚೆಕ್ ಮಾಡ್ತೀನಿ ಸೊ ಇವೆಲ್ಲ ಚೆಕ್ ಮಾಡ ಅಂದರೆ ನೆಕ್ಸ್ಟು ಸೊ ಆ 2 ಮತ್ತು 3 ಚೆಕ್ ಮಾಡಿದ ತಕ್ಷಣ ಇಷ್ಟು ಬಬಲ್ ಆಗೋಗುತ್ತೆ ನೆಕ್ಸ್ಟು 1 ಮತ್ತು 2ನ ಚೆಕ್ ಮಾಡ್ತೀನಿ ಸೊ 1 ಮತ್ತು 2ನ ಚೆಕ್ ಮಾಡಿದಾಗಲೂ ಸಹ ಈ 2 ಬಬಲ್ ಆಗುತ್ತೆ ಸೊ ಈ ಥರ ಟೋಟಲಿ ಇದು ಸಾರ್ಟ್ ಆಗುತ್ತೆ ಸೊ ಸಾರ್ಟೆಡಲ್ಲಿ ಇದೆ ಬಟ್ ನೀವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ಇಲ್ಲಿ ನಾವು ನಾರ್ಮಲ್ ಬಬಲ್ ಸಾರ್ಟ್ ಏನು ಹಾಕಿದ್ವು ಅವಾಗ ಸೊ ಈ ಫಸ್ಟ್ ಇಟ್ರೇಷನಲ್ಲಿ 3 ಸಲ ನೋಡಿದ್ವು ಸೊ ನೆಕ್ಸ್ಟ್ ಇಟ್ರೇಷನಲ್ಲಿ ಇದು ನೋಡಿ 1 2 ಫಸ್ಟ್ ನೋಡಿದ್ವು ನೆಕ್ಸ್ಟು 2 3 ನೋಡಿದ್ವು ಸೊ 2 ನೋಡಿದ್ವು ಸೊ 3 + 2 + 1 ಸೊ 1 ಮತ್ತು 2 ಇತ್ತು ನೋಡಿ ಇದನ್ನು ನೋಡೋಕ್ಕೆ 3 + 2 + 1 ಸೊ 3 + 2 + 1 ಅಂದರೆ ಎಷ್ಟು ಅರೌಂಡ್ 6 ಟೈಮ್ಸ್ ನೋಡಿದ್ವು ಸೊ ಕಂಪ್ಯಾರಿಷನ್ 6 ಟೈಮ್ಸ್ ಆಯಿತು ಸೊ ಈ ರೀತಿ ಎಷ್ಟೊಂದು ಟೈಮ್ಸ್ ಕಂಪ್ಯಾರಿಷನ್ ಮಾಡ್ತಾ ಇದ್ದೀವಿ ಸೊ ಈ ಕಂಪ್ಯಾರಿಷನ್ನ ಕಡಿಮೆ ಮಾಡ್ಬೋದಾ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಈ ಸೆಕೆಂಡ್ ಈ ಫಸ್ಟು ಕಂಪ್ಯಾರಿಷನ್ ಆದ ತಕ್ಷಣವೇ 1 2 3 4 ಸಿಕ್ಬಿಡ್ತು ನಮಗೆ ಸೊ 1 2 3 4 ಇಸ್ ಆಲ್ರೆಡಿ ಸಾರ್ಟೆಡ್ ಅಲ್ವಾ ಆಲ್ರೆಡಿ ಸಾರ್ಟೆಡ್ ಅಂದರೆ ಇನ್ನೇನು ನಾವು ಚೇಂಜ್ ಮಾಡಬೇಕಾಗಿಲ್ಲ ಇಲ್ಲಿ ಆಲ್ರೆಡಿ ಸಾರ್ಟೆಡ್ ಆಗಿದೆ ಮತ್ತೆ ಏನಕ್ಕೆ ಇಷ್ಟೊಂದು ಕಂಪ್ಯಾರಿಷನ್ 6 ಕಂಪ್ಯಾರಿಷನ್ಸ್ ಏನಕ್ಕೆ ಸೊ ಅದನ್ನು ರೆಡ್ಯೂಸ್ ಮಾಡ್ಬೋದಾ ಹೇಗೆ ರೆಡ್ಯೂಸ್ ಮಾಡ್ಬೋದು ಅನ್ನೋದಾದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಅಬ್ಸರ್ವ್ ಅದಕ್ಕಿಂತ ಮೊದಲು ಇನ್ನೊಂದು ಹೇಳ್ಬಿಡ್ಲಿ ಈಗ 1 2 3 4 ಅನ್ನೋ ಒಂದು ಅರೇ ಇದೆ ಅಂತ ಅಂದ್ಕೊಳ್ಳಿ ಸೊ ಇದಕ್ಕೆ ಮತ್ತೆ ಬಬಲ್ ಸಾರ್ಟ್ ಕಾಲ್ ಮಾಡ್ತಾರೆ ಯಾರೋ ಅವಾಗ ಏನಾಗುತ್ತೆ ಇದು ಇದು ಫಸ್ಟ್ ಚೆಕ್ ಆಗುತ್ತೆ ನೆಕ್ಸ್ಟ್ ಇದು ಇದು ಚೆಕ್ ಆಗುತ್ತೆ ನೆಕ್ಸ್ಟ್ ಇದು ಇದು ಚೆಕ್ ಆಗುತ್ತೆ ಯಾವುದೇ ರೀತಿ ಸ್ವ್ಯಾಪ್ ಆಗ್ತಾ ಇಲ್ಲ ಏನಕ್ಕೆ ಅಂದರೆ ಲೆಫ್ಟ್ ಇಸ್ ಆಲ್ ಲೈಕ್ ಲೆಸ್ ದ್ಯಾನ್ ರೈಟ್ ಎನಿವೇಸ್ ದ ರೈಟ್ ಎಲಿಮೆಂಟ್ ಸೊ ನೆಕ್ಸ್ಟು ಇದು ಬಬಲ್ ಆಗೋಗುತ್ತೆ ಸೊ ನೆಕ್ಸ್ಟ್ ಇದನ್ನು ಬಿಟ್ಬಿಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಇದು ಇದು ನೋಡ್ತೀವಿ ನೆಕ್ಸ್ಟ್ ಇದು ಇದು ನೋಡ್ತೀವಿ ಸೊ ಅವಾಗ ಇದು ಇಷ್ಟು ಬಬಲ್ ಆಗೋಗುತ್ತೆ ನೆಕ್ಸ್ಟ್ ಇದು ಇದು ನೋಡ್ತೀವಿ ಅದು ಆಲ್ರೆಡಿ ಸಾರ್ಟೆಡ್ ಇದೆ ಅಂತ ಗೊತ್ತಿದ್ರೂ ಸಹ ಮತ್ತೆ ಸಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಮತ್ತೆ ಚೆಕ್ ಮಾಡ್ತಾ ಇದ್ದೀವಿ ಕಂಪೇರ್ ಮಾಡ್ತಾ ಇದ್ದೀವಿ ಅದು ಯೂಸ್ಲೆಸ್ ಸೊ ಅದನ್ನು ನಾವು ತೆಗ್ದಾಕೋಣ ಅದನ್ನು ಹೇಗೆ ತೆಗ್ದಾಕ್ಬೋದು ಅಂತ ತೋರಿಸೋದಾದರೆ ನಿಮಗೆ ಇವಾಗ ನಾವು ನಾರ್ಮಲ್ ಬಬಲ್ ಸಾರ್ಟ್ ಕೋಡ್ನ ನಾನು ನಿಮ್ಗೇನು ತೋರಿಸಿದೆ ನಾನು ಸ್ಕ್ರೀನ್ ಮೇಲೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು 2 ಲೂಪ್ ಇದೆ ಸೊ ಫಾರ್ ಲೂಪ್ ಫಾರ್ ಫಸ್ಟ್ ಒಂದು ಸ್ಟೆಪ್ಗೆ ನೆಕ್ಸ್ಟ್ ಐಗೆ ಅಂತ ಹೇಳಿ ಸೊ ಅದನ್ನು ನಾವು ಸುಡೋ ಕೋಡ್ ಥರ ತಗೋಣ ಇಲ್ಲಿ ಸೊ ಫಸ್ಟು ಒಂದು ಫಾರ್ ಲೂಪ್ ಇರುತ್ತೆ ನೆಕ್ಸ್ಟು ಇನ್ನೊಂದು ಫಾರ್ ಲೂಪ್ ಇರುತ್ತೆ ಸೊ ಇದರಲ್ಲಿ ಒಂದು ಕಂಡೀಷನ್ನ ಚೆಕ್ ಮಾಡ್ತಾ ಇರ್ತೀವಿ ಏನು ಕಂಡೀಷನ್ ಅಂದರೆ ಅರೇ ಆಫ್ ಒಂದು ಲೆಫ್ಟ್ ಸೊ ಲೆಫ್ಟ್ ಏನಿದೆ ಅದು ಅರೇ ಆಫ್ ಇದ್ರಕ್ಕಿಂತ ಏನಾದರೂ ಮಿಸ್ ಆಗಿ ದೊಡ್ಡದಾಗಿ ಹೋಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಅರೇ ಆಫ್ ರೈಟ್ ಅಂದರೆ ಇಲ್ಲಿ ಅರೇ ಇತ್ತು ನೋಡಿ ಈಗ 1 2 3 4 ಇದು ಇದನ್ನು ಕಂಪೇರ್ ಮಾಡಬೇಕಾದ್ರೆ 1 ಏನಾದರೂ 2ಕ್ಕಿಂತ ಏನಾದರೂ ಮಿಸ್ ಆಗಿ ದೊಡ್ಡದಿದೆಯಾ ಅಂದರೆ ಲೆಫ್ಟ್ ಎಲಿಮೆಂಟ್ ಏನಾದರೂ ದೊಡ್ಡದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಅದೇನಾದರೂ ಆದರೆ ಏನು ಮಾಡ್ಬೇಕು ಹೇಳಿ ಸ್ವ್ಯಾಪ್ ಮಾಡಬೇಕು ಸೊ ಇದು ನಾರ್ಮಲ್ ಫ್ಲೋ ಇತ್ತು ನಮ್ಮದು ಅಲ್ವಾ ಇದು ಒಂದು ಸುಡೋ ಕೋಡ್ ಅಂತ ಹೇಳ್ಬೋದು ಇಲ್ಲಿ ಏನೇನೋ ಬರುತ್ತೆ ಕೋಡಲ್ಲಿ ಇರುತ್ತೆ ಬಟ್ ಇದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಹೊರಗಡೆ ಫಾರ್ ಲೂಪ್ ಇರುತ್ತೆ ಅದರೊಳಗೆ ಇನ್ನೊಂದು ನೆಸ್ಟ್ ಮಾಡ್ತೀವಿ ಫಾರ್ ಲೂಪ್ನ ಅದರೊಳಗೆ ಒಂದು ಕಂಡೀಷನ್ನ ಚೆಕ್ ಮಾಡ್ತೀವಿ ಆ ಕಂಡೀಷನ್ ಏನಾದರೂ ಟ್ರೂ ಆಗಿದ್ರೆ ಸ್ವ್ಯಾಪ್ ಮಾಡ್ತೀವಿ ವೇರಿಯೇಬಲ್ಸ್ನ ಇದು ಬೇಸಿಕ್ ಬಬಲ್ ಸಾರ್ಟ್ ಸೊ ಇಲ್ಲಿ ಇದನ್ನು ಆಪ್ಟಿಮೈಸ್ ಮಾಡಬೇಕು ಆಪ್ಟಿಮೈಸ್ ಮಾಡಬೇಕು ಅನ್ನೋದಾದರೆ ನಾವೇನು ಮಾಡ್ತೀವಿ ಅನ್ನೋದಾದರೆ ಸೊ ಈ ಫಾರ್ ಲೂಪ್ ಏನಿದೆ
ಇದ್ರ ಮಧ್ಯೆ ನಾವು ಒಂದು ಫ್ಲ್ಯಾಗ್ ಅನ್ನೋ ಒಂದು ವೇರಿಯೇಬಲ್ನ ತಗೋತೀವಿ. ಸೊ ಫ್ಲ್ಯಾಗ್ ಅಂತ, ಸೊ ಇಲ್ಲಿಗೆ ಒಂದು ಫ್ಲ್ಯಾಗ್ ಅನ್ನೋ ಒಂದು ಇಂಟಿಜರ್ ವೇರಿಯೇಬಲ್ 0 ಅಂತ ಇಟ್ಕೊಳ್ಳಿ. ಸೊ ಫ್ಲ್ಯಾಗ್ ಅಥವಾ ಸ್ವಾಪ್ಡ್ ಅಂದರೆ ಸ್ವಾಪ್ ಆಗಿದೆಯಾ ಅನ್ನೋದನ್ನ ಹೇಳ. ಸೊ ಸ್ವಾಪ್ಡೇ ತಗೋಬಿಡ್ತೀನಿ ನಾನು ನಿಮಗೆ ಈಸಿ ಮಾಡ್ಸೋಕ್ಕೋಸ್ಕರ. ಸೊ ಸ್ವಾಪ್ಡ್ ಅನ್ನೋ ಒಂದು ಫ್ಲ್ಯಾಗ್ ವೇರಿಯೇಬಲ್ ಅಂತ ಕರೀತಾರೆ. ಸೊ ನೀವೇನಾದರೂ ಪ್ರೋಗ್ರಾಮಿಂಗ್ ಜಾಸ್ತಿ ಮಾಡಿದ್ರೆ ಫ್ಲ್ಯಾಗ್ ಅಂತ ಏನಂತ ಮುಂದೆ ಗೊತ್ತಾಗುತ್ತೆ. ಸೊ ಇದು ಸ್ವಾಪ್ಡ್ 0 ಇದೆ. ಸೊ ಸ್ವಾಪ್ಡ್ 0 ಅಂದರೆ ಇನ್ನೂ ಸ್ವಾಪ್ ಆಗಿಲ್ಲ ಅಂತ ಹೇಳಿ. ಸೊ ಈಗ ಇಲ್ಲಿ ಸ್ವಾಪ್ಡ್ನ ಈಗ ಸ್ವಾಪ್ ಆದ ತಕ್ಷಣ ಈ ಕಂಡೀಷನ್ ಏನಿದೆ ನೋಡಿ, ಇಲ್ಲಿ ಕಂಡೀಷನ್ ಏನಿದೆ ಇದು ಟ್ರೂ ಆದ ತಕ್ಷಣ ಏನು ಮಾಡಬೇಕು, ಸ್ವಾಪ್ ಮಾಡ್ತೀವಿ ಅಲ್ವಾ. ಸೊ ಸ್ವಾಪ್ ಮಾಡಿದ ತಕ್ಷಣ ಸ್ವಾಪ್ಡ್ 0 ಇದ್ದರೆ ಸ್ವಾಪ್ ಆಗಿಲ್ಲ ಅನ್ನೋ ಥರ ಇದೆ. ಸೊ ಸ್ವಾಪ್ಡ್ನ 1 ಮಾಡಬೇಕು. ಸೊ ಸ್ವಾಪ್ಡ್ನ ಇಲ್ಲಿ ನಾನು 1 ಮಾಡ್ತೀನಿ. ಸ್ವಾಪ್ ಮಾಡಿದ ತಕ್ಷಣ ಸ್ವಾಪ್ಡ್ನ ನಾನು 1 ಮಾಡ್ತೀನಿ. ಓಕೆ, ಸೊ ಸ್ವಾಪ್ನ 1 ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇನ್ನೂ ಸ್ವಾಪ್ಡ್ ಏನಾದರೂ, ಓ ಸೊ ಸ್ವಾಪ್ ಏನಾದರೂ ಇನ್ನೂ 0 ಇದ್ದರೆ, ಇಫ್ ಸ್ವಾಪ್ ಏನಾದರೂ 0 ಇದ್ದರೆ ಸ್ವಾಪೇ ಆಗಿಲ್ಲ ಅಂತ. ಸೊ ಇಲ್ಲಿ ಬ್ರೇಕ್ ಮಾಡ್ಕೊಳ್ಳೋಣ ನಾವು. ಸೊ ಇಷ್ಟು ಚೇಂಜ್ ಅಷ್ಟೇ ಮಾಡಬೇಕಾಗಿರೋದು ನಾವಿಲ್ಲಿ. ಸೊ ಫಸ್ಟ್ ಏನು ಮಾಡ್ತೀವಿ, ಒಂದು ಸ್ವಾಪ್ಡ್ ಅನ್ನೋ ವೇರಿಯೇಬಲ್ ತಗೊಂಡು 0 ಸೆಟ್ ಮಾಡ್ತೀವಿ, ಸ್ವಾಪೇ ಇನ್ನೂ ಆಗಿಲ್ಲ ಅಂತ. ನೆಕ್ಸ್ಟು ಈ ಕಂಡೀಷನ್ ಟ್ರೂ ಆದರೆ, ಸೊ ಈ ಫಾರ್ ಲೂಪು ಒಳಗಡೆ ಇಷ್ಟೊಂದು ಇಟ್ರೇಷನ್ಸ್ ಅಲ್ಲಿ ರನ್ ಆಗುತ್ತೆ. ಸೊ ಆಗ ರನ್ ಆಗಬೇಕಾದ್ರೆ ಮಿಸ್ ಆಗಿ ಇದೇನಾದರೂ ಟ್ರೂ ಆದರೆ, ಅಂದರೆ ಮಿಸ್ ಆಗಿಲ್ಲ ಆ್ಯಕ್ಚುಲಿ ಏನಾದರೂ ಅರೇ ಸಾರ್ಟೆಡ್ ಇಲ್ಲ ಅಂದರೆ ರನ್ ಆಗುತ್ತೆ. ಸೊ ಸ್ವಾಪ್ ಆದರೆ ಸ್ವಾಪ್ನ 1 ಮಾಡ್ತೀನಿ. ಸೊ ಸ್ವಾಪ್ ಏನಾದರೂ ಸ್ವಾಪ್ ಆಗಿದ್ರೆ, ಸೊ ಸ್ವಲ್ಪ ಏನೋ ಚೇಂಜಸ್ ಇದೆ, ಅರೇ ಇನ್ನೂ ಸಾರ್ಟ್ ಆಗಿಲ್ವೇನೋ ಅಂತ ಅರ್ಥ. ಬಟ್ ಸ್ವಾಪೇ ಆಗಲಿಲ್ಲ ಅಂದರೆ ಆಲ್ರೆಡಿ ಅರೇ ಸಾರ್ಟ್ ಆಗೋಗಿದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಸ್ವಾಪ್ ಈಕ್ವಲ್ ಟು 0 ಆದರೆ ಬ್ರೇಕ್ ಮಾಡ್ಕೊಳ್ಳೋಣ. ಇಡೀ ಬಬಲ್ ಸಾರ್ಟ್ ಬ್ರೇಕ್ ಆಗುತ್ತೆ ಇಲ್ಲಿಗೆ, ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಬ್ರೇಕ್ ಆಗುತ್ತೆ. ಸೊ ಇಷ್ಟು ಬೇಸಿಕ್ ಐಡಿಯಾ ಆಯಿತಾ. ಇದನ್ನು ನಾನು ಪ್ರೋಗ್ರಾಮಿಂಗಲ್ಲಿ ನಿಮಗೆ ತೋರಿಸಿದಾಗ, ಸಿ ಪ್ರೋಗ್ರಾಮಿಂಗಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮೊದಲು ನಾನು ನಿಮಗೆ ಇದನ್ನ ಮತ್ತೆ ಇದರಲ್ಲಿ ತೋರಿಸೋದಾದರೆ, ಒಂದು ಸ್ಮಾಲ್ ಈ ಸ್ವಾಪ್ಡ್ ಏನು ನಾನು ತೋರಿಸ್ದೆ ಇವಾಗ. ಸೊ 1, 2, 3, 4 ಅಂತ ತಗೊಂಡ್ರೆ, ಸೊ ಇದು ಇದನ್ನ ಫಸ್ಟ್ ಚೆಕ್ ಮಾಡ್ತೀವಿ, ಇದು ಇದನ್ನ ಚೆಕ್ ಮಾಡ್ತೀವಿ, ನೆಕ್ಸ್ಟ್ ಇದು ಇದನ್ನ ಚೆಕ್ ಮಾಡ್ತೀವಿ. ಸೊ ಅಲ್ಲಿ ಇವಾಗ್ಲೂ ನೀವು ಅಬ್ಸರ್ವ್ ಮಾಡೋದಾದ್ರೆ ಸ್ವಾಪ್ಡ್ 0 ಇರುತ್ತೆ. ಸೊ ಸ್ವಾಪ್ಡ್ 0 ಇದೆ. ಸೊ ನೆಕ್ಸ್ಟ್ ಸ್ವಾಪ್ಡ್ ಈಸ್ಕ್ವಲ್ ಟು 0 ಆದರೆ ಬ್ರೇಕ್ ಮಾಡು ಅಂತ ಹೇಳಿದೆ ನೋಡಿ. ಸೊ ಅಲ್ಲಿಗೆ ಬ್ರೇಕ್ ಆಗೋಗುತ್ತೆ. ಅಕಸ್ಮಾತ್ ನಾವೇನಾದರೂ ಇದನ್ನ ಯೂಸ್ ಮಾಡಿಲ್ಲ ಅಂತ ಆದರೆ, ಸೊ ಫಸ್ಟು ಇದು ಇದು ನೋಡಿದ್ವು, ನೆಕ್ಸ್ಟು ಇದು ಇದು ನೋಡಿದ್ವು, ನೆಕ್ಸ್ಟು ಇದು ಇದು ನೋಡಿದ್ವು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಮತ್ತೆ ಇದು ಇದು ನೋಡ್ತೀವಿ, ಇದು ಇದು ನೋಡ್ತೀವಿ. ಸೊ ನೆಕ್ಸ್ಟ್ ಇವೆರಡು ಬಬಲ್ ಮಾಡಿ ಮತ್ತೆ ಇದು ಇದು ನೋಡ್ತೀವಿ. ಅಷ್ಟೊಂದು ಕಂಪ್ಯಾರಿಸನ್ಸ್ನ ನಾವು ಕಡಿಮೆ ಮಾಡಿದ್ದೀವಿ ಯೂಸಿಂಗ್ ದಿಸ್ ಮೆಥಡ್. ಸೊ ಫ್ಲ್ಯಾಗ್ನ ಯೂಸ್ ಮಾಡಿ ಬಬಲ್ ಸಾರ್ಟ್ನ ಆಪ್ಟಿಮೈಸ್ ಮಾಡಿದ್ದೀವಿ. ಅದನ್ನು ಇವಾಗ ನಾವು ಕೋಡ್ ಮಾಡೋಣ. ಜಸ್ಟ್ ಸ್ವಲ್ಪ ಲೈನ್ ಡಿಫ್ರೆನ್ಸ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾ, ಸೊ ಇದು ಕೋಡ್ ಇದೆ ನಮ್ಮದು. ಸೊ ಇಲ್ಲಿ ಏನು ಮಾಡಬೇಕು, ನಾವು ಒಂದು ಇಂಟಿಜರ್ ವೇರಿಯೇಬಲ್ ತಗೋಬೇಕು, ಫ್ಲ್ಯಾ ಏನಾದರೂ ವೇರಿಯೇಬಲ್ ನೇಮ್ ಕೊಡಿ, ನಾನು ಸ್ವಾಪ್ಡ್ ಅಂತ ತಗೊಳ್ತೀನಿ. 0 ಅಂದರೆ ಸ್ವಾಪ್ ಆಗಿಲ್ಲ ಅಂತ ಅರ್ಥ. ಓಕೆನಾ, ಸೊ ಸ್ವಾಪ್ ಆದ ತಕ್ಷಣ ಸ್ವಾಪ್ನ 1 ಮಾಡಬೇಕು. ಸೊ ಸ್ವಾಪ್ ಈಕ್ವಲ್ಸ್ 1 ಅಂತ ಮಾಡ್ತೀನಿ. ನೆಕ್ಸ್ಟು ಆ ಫಾರ್ ಲೂಪ್ ಎಂಡ್ ಆದ ತಕ್ಷಣ ಇಫ್ ಸ್ವಾಪ್ ಸ್ವಾಪ್ಡ್ ಈಕ್ವಲ್ ಟು ಈಕ್ವಲ್ ಟು 0 ಇದ್ದರೆ ಸ್ವಾಪ್ಡ್ ಏನು ಮಾಡಬೇಕು, ಬ್ರೇಕ್. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಓಕೆನಾ, ಸೊ ನಾನೇನು ಅಲ್ಲಿ ಸುಡೋ ಕೋಡಲ್ಲಿ ತೋರಿಸ್ಕೊಡೆ ನೋಡಿ, ಸ್ವಾಪ್ಡ್ ಅನ್ನೋದು 0 ಸೆಟ್ ಮಾಡಿರ್ತೀವಿ. ಏನಾದರೂ ಸ್ವಾಪ್ ಆದರೆ ಮಾತ್ರ ಸ್ವಾಪ್ನ 1 ಮಾಡ್ತೀವಿ. ಏನಾದರೂ ಸ್ವಾಪೇ ಆಗಿಲ್ಲ ಅಂದರೆ ಅದು ಆಲ್ರೆಡಿ ಸಾರ್ಟೆಡ್ ಅಂತಲೇ ಅರ್ಥ. ಅದಕ್ಕೋಸ್ಕರ ನಾವು ಬ್ರೇಕ್ ಮಾಡ್ಕೊಳ್ಳೋಣ. ಸೊ ಇದು ಸಖತ್ತು ಇಟ್ರೇಷನ್ಸ್ನ ಕಡಿಮೆ ಮಾಡುತ್ತೆ. ಇದು ಓ ಆಫ್ ಎನ್ ಕಾಂಪ್ಲೆಕ್ಸಿಟಿ ಬೆಸ್ಟ್ ಕೇಸಲ್ಲಿ. ಸೊ ಇದನ್ನು ನಾವು ಮುಂದೆ ತಿಳ್ಕೊಳ್ಳೋಣ, ಬೆಸ್ಟ್ ಕೇಸ್ ವರ್ಸ್ಟ್ ಕೇಸ್ ಅದೆಲ್ಲ ಟೈಮ್ ಕಾಂಪ್ಲೆಕ್ಸಿಟಿ ಎಲ್ಲ ಅಲ್ಗೋರಿದಮ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ, ಇದು ಜಸ್ಟ್ ನಿಮಗೆ ಇವಾಗ ಬಬಲ್ ಸಾರ್ಟ್ ತಿಳ್ಕೊತಾ ಇದ್ದೀರಾ, ಆಪ್ಟಿಮೈಸೇಷನ್ನ ತಿಳ್ಕೊತಾ ಇದ್ದೀರಾ. ಸೊ ಇಲ್ಲಿಗೆ ಇಷ್ಟು ಸಾಕಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಇದನ್ನು ನೀವು ಇಂಟರ್ವ್ಯೂಸಲ್ಲಿ ಅಂದರೆ ಬೇಸಿಕ್ ಲೆವೆಲ್ ಇಂಟರ್ವ್ಯೂಸಲ್ಲಿ ಈ ರೀತಿ ಹೇಳಿದ್ರೆ ಇದೇ ಒಂದು ಅಡ್ವಾನ್ಸ್ಡ್ ಆಗಿ ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ಇದು ನಿಮಗೆ ಇಂಟರ್ವ್ಯೂವಲ್ ಸಹ ಹೆಲ್ಪ್ ಆಗುತ್ತೆ, ಆ್ಯಂಡ್ ನಿಮ್ಮ ಎಕ್ಸಾಮಲ್ಲೂ ಸಹ ಇದನ್ನು ಬರೆಯೋದ್ರಿಂದ ಸ್ವಲ್ಪ ನಿಮ್ಮ ಆಪ್ಟಿಮೈಸೇಷನ್ ಸ್ಕಿಲ್ಸ್ ಸಹ ತೋರಿಸ್ಬೋದು ನೀವು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ನಿಮಗೆ ಈ ವಿಡಿಯೋದಿಂದ ಏನಾದರೂ ಅರ್ಥ ಆಗಿದ್ರೆ ಸೊ ಲೈಕ್ ಮಾಡಿ ವಿಡಿಯೋನ. ಸೊ ನಮಗೂ ಸಹ ಎನ್ಕರೇಜ್ಮೆಂಟ್ ಸಿಕ್ತಾಗುತ್ತೆ. ಆ್ಯಂಡ್ ಎನಿ ಡೌಟ್ಸ್, ಯಾವುದೇ ರೀತಿಯ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಟೆಲಿಗ್ರಾಮಲ್ಲಿ ಸಹ ನೀವು ಕೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು.